ನಿನ್ನ ಮದುವೆ ನನ್ನ ಅದೇ ಚಿಕ್ಕನೊಡನೆ ನಡೆಯಬೇಕು ವಿನಃ ಆ ಕಲ್ಲ ಶಶಿಧರದಿಂದಲ್ಲ ಮೊದಲು ನಿಮ್ಮ ಮಗಳು ಹೇಳುವ ಮಾತುಗಳನ್ನಾದರೂ ಕೇಳಿ ಅಪ್ಪ ನೀವು ತಿಳ್ಕೊಂಡ ಹಾಗೆ ಇವನು ಒಳ್ಳೆಯವನಲ್ಲಪ್ಪ ಒಳ್ಳೆಯವನಲ್ಲ ನಿಜ ಹೇಳಬೇಕಂದ್ರೆ ನೀವು ಇವನ ಗಣ ಗುಣಗಳು ಗೊತ್ತಾದ ಮೇಲೆ ಇವನನ್ನ ಮನೆಯಲ್ಲಿ ಕೂಡ ಇಟ್ಟುಕೊಳ್ಳೋದಿಲ್ಲಪ್ಪ ಸರಿಯಾದ ಸಮಯಕ್ಕೆ ನೀವು ಹಣ ತಂದಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೋಸ್ಕ ಮದುವೆಯನ್ನ ಅಟ್ಟಕ್ಕೆ ನಿಲ್ಲಿಸಿದ ಪಾಪಿಯಪ್ಪ ಇವನು ನಿಮ್ಮ ಮಗಳ ಕೊರಳಿಗೆ ತಾಳಿ ಕಟ್ಟಿದ ಮೇಲೆ ಆ ಕೈಯಲ್ಲೇ ಇನ್ನು ಮುಂದೆ ನಿಮ್ಮ ಕಾಲಿಗೆ ಅಳಿಯ ನಾನೇ ಅವರ ತಂದೆಯ ಮಗಳಾಗಲು ಸಾಧ್ಯವೇ ಇಲ್ಲ ಈಗಾಗಲೇ ಎಲ್ಲ ಆಸ್ತಿಯನ್ನು ಚಿಕ್ಕಣ್ಣ ಸಿಂಹದಲ್ಲಿ ಬಲಿ ಕೊಟ್ಟಿದ್ದೇನೆ ಸುಮ್ಮನೆ ಅವನೊಡನೆ ಮರ್ಯಾದೆಯಿಂದ ನಡೆದುಕೊಂಡು ಹೋಗು ನೋಡಿಯಪ್ಪ ನೀವು ಆಸ್ತಿ ಇಡಬೇಕಾದ್ರೆ ಯಾರಿಗಾದರೂ ದಾನ ಮಾಡಿ ಆದರೆ ಎಂಬ ಮಾತನ್ನು ಅರ್ಧಕ್ಕೆ ನಿಲ್ಲಿಸಬೇಡ ನೀನು ಆ ಕಳ್ಳನಿಂದ ತಾಳಿ ಕಟ್ಟಿಸಿಕೊಂಡ ಎಂದ ಮಾತ್ರಕ್ಕೆ ನೀನು ಅವನ ಮದುವೆಯಾಗಲು ಸಾಧ್ಯವಿಲ್ಲ ಇಂದಿಲ್ಲ ನಾಳೆ ಆದರೂ ನೀನು ನನ್ನನ್ನು ಮದುವೆಯಾಗಲೇಬೇಕು ಮಿಸ್ಟರ್ ಚಿಕ್ಕಣ್ಣ ಹೋಗುವ ನಾಯಿ ಎಂದಿಗೂ ಕಚ್ಚುವುದಿಲ್ಲ ಕಣೋ ಇದು ತಂದೆ ಮಗಳ ಮಧ್ಯೆ ನಡೀತಾ ಇರೋ ಯುದ್ಧ ಇದರಲ್ಲಿ ಬಾಲ ಆಡುವ ನಿನ್ನಂತ ನಾಯಿಗೆ ಬರುವ ಅವಶ್ಯಕತೆ ಇಲ್ಲ ಸುಮ್ಮನೆ ದೂರ ನಿಲ್ಲೋ ಇದು ಮರ್ಯಾದಸ್ಥರ ಮರೆತನ ಇಂಥದ್ರಲ್ಲಿ ನನ್ನ ತಂದೆ ಅಷ್ಟೇ ತಿಳಿದುಕೊಂಡು ಇದ್ದಿ ಇಲ್ಲಿಗೆ ನಿನ್ನ ಜೀವನ ಸುಖಮಯಕರವಾಗುತ್ತೆ ಇಲ್ಲವಾದ್ರೆ ಈಗಾಗಲೇ ಈ ಎಲ್ಲ ಆಸ್ತಿಯನ್ನು ಚಿಕ್ಕಣ್ಣ ಸಂಜೆ ಬಂದ್ಕೊಟ್ಟಿದ್ದೇನೆ ಸುಮ್ಮನೆ ಅವನೊಡನೆ ಮರ್ಯಾದೆಯಿಂದ ನಡೆದುಕೊಂಡು ಹೋಗು ಕಡೆ ಒಳಗಡೆ ಈ ವಿಚಾರವನ್ನು ಆಮೇಲೆ ಮಾಡಬೇಕು ನೀವೇ ರೀತಿ ಹೇಳ್ತೀರಾ ಎಂಬುದು ನಾನು ಚೆನ್ನಾಗಿ ಬಲ್ಲೆ ಅಪ್ಪಾಜಿ ಅದಕ್ಕೋಸ್ಕರವಾಗಿ ನನ್ನ ಮದುವೆಯಾದ ದಿನವೇ ನನ್ನ ಗಂಡನ ಜೊತೆಗೆ ನನ್ನ ಪ್ರಥಮ